ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಈ ಸೈಡ್ ಸೈಜು 40 ft by 70 ft ಇದೆ. ಇದು 40 ft ವಿಡ್ತ್ ಬರುತ್ತೆ, ಲೆಂತು 70 ft ಬರುತ್ತೆ. ಇದು ಡೂಪ್ಲೆಕ್ಸ್ ಹೌಸ್ ಪ್ಲಾನ್ ಬರುತ್ತೆ. ಇದು ಈಸ್ಟ್ ಫೇಸಿಂಗ್ ಆಗಿದೆ, ಈಸ್ಟ್ ರೋಡು. ಈಸ್ಟ್, ವೆಸ್ಟ್, ಸೌತ್, ನಾರ್ತ್ ಈ ಕಡೆ ಬರುತ್ತೆ. ಇದು ಗ್ರೌಂಡ್ ಫ್ಲೋರ್ ಪ್ಲಾನ್. ಸೈಟ್ ಏರಿಯಾ 2800 square feet ಇದೆ. ನಮಗೆ ಫ್ರಂಟಲ್ಲಿ ಗೇಟ್ ಬರುತ್ತೆ, ಗೇಟಿಂದ ಎಂಟ್ರ್ ಆಗಿದ್ದಂಗೆ ಇದು ಪೋರ್ಟಿಕೋ ಏರಿಯಾ ಸಿಗುತ್ತೆ. ಸೈಜ್ 31 ft x 15 ft ಸಿಗುತ್ತೆ. 15 ft ವರ್ಟಿಕಲ್, ಹಾರಿಜಾಂಟಲ್ಲಿ 31 ft ಬರುತ್ತೆ. ನಮಗೆ ಈ ಜಾಗದಲ್ಲಿ ವೆಹಿಕಲ್ ಪಾರ್ಕ್ ಮಾಡ್ಕೊಬೋದು, ಕಾರ್ ಪಾರ್ಕಿಂಗು, ಟೂ ವೀಲರ್ ಪಾರ್ಕ್ ಮಾಡ್ಕೊಬೋದು. ದೊಡ್ಡದಾಗಿ ಸಿಗುತ್ತೆ ಪೋರ್ಟಿಕೋ ಏರಿಯಾ. ನೆಕ್ಸ್ಟ್ ಇಲ್ಲಿ ಮೈನ್ ಡೋರ್ ಬರುತ್ತೆ. ಇದು ಈಸ್ಟ್ ಫೇಸಿಂಗೇ ಕೊಟ್ಟಿರೋದು. ನಮಗೆ ಮೈನ್ ಡೋರಿಂದ ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ಫೋಯರ್ ಸಿಗುತ್ತೆ. ಫೋಯರ್ ಅಂದರೆ ವರಾಂಡ ಬರುತ್ತೆ. ಇದ್ರ ಸೈಜ್ 10 ft x 8 ft ಸಿಗುತ್ತೆ. ಇಲ್ಲಿ ಎಲ್ ಶೇಪಲ್ಲಿ ಸಿಟ್ಟಿಂಗ್ ಮಾಡ್ಕೊಬೋದು, ಯಾರಾದರೂ ಗೆಸ್ಟ್ ಬಂದರೆ ಇಲ್ಲಿ ಕೂರಿಸ್ಬೋದು. ಇಲ್ಲಿ ಫ್ರಂಟಲ್ಲಿ ವಿಂಡೋ ಬರುತ್ತೆ. ಅದಕ್ಕೆ ನಿಮಗೆ ಫೋಯರಿಂದ ಎಂಟ್ರ್ ಆಗ್ತಿದ್ದಂಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಸೈಜು 16 ft x 27 ft ಸಿಗುತ್ತೆ. ದೊಡ್ಡದಾಗಿ ಸಿಗುತ್ತೆ ಲಿವಿಂಗ್ ಏರಿಯಾ. ಇಲ್ಲಿ ಟಿವಿನೂ ಟಿಲ್ ಮಾಡ್ಕೊಬೋದು. ಇಷ್ಟು ಎರಡು ವಿಂಡೋ ಬರುತ್ತೆ ಹಾಲಿಗೆ, ದೊಡ್ಡದಾಗಿದೆ ಎರಡು ವಿಂಡೋ ಸೈಜು. ಸೌತ್ ಮತ್ತು ಈಸ್ಟ್ ಕಾರ್ನರಿಗೆ ಕಿಚನ್ ಬರುತ್ತೆ ಆಗ್ನೇಯ ಮೂಲೆಗೆ. ಸೈಜು 14 ft x 12 ft ಸಿಗುತ್ತೆ. ಇದು ಎಲ್ ಶೇಪ್ ಪ್ಲಾಟ್ಫಾರಮ್ ಬರುತ್ತೆ. ಇದು ಗ್ಯಾಸ್ ಸ್ಟವ್. ಇಲ್ಲಿ ಫ್ರಂಟಲ್ಲಿ ವಿಂಡೋ ಬರುತ್ತೆ. ಇಲ್ಲಿ ಬೇಕಂದರೆ ಫ್ರಿಡ್ಜಲ್ಲಿ ಇಟ್ಕೊಬೋದು. ನೆಕ್ಸ್ಟ್ ಕಿಚನಿಂದನೇ ಯುಟಿಲಿಟಿ ಏರಿಯಾಗೆ ಎಂಟ್ರೆನ್ಸ್ ಬರುತ್ತೆ. ಸೈಜು 4 ft 6 in x 12 ft ಸಿಗುತ್ತೆ. ಇದು ಡೋರು. ನೆಕ್ಸ್ಟ್ ಎರಡು ವಿಂಡೋ ಬರುತ್ತೆ, ಇಲ್ಲಿ ಸೈಡಲ್ಲೊಂದು, ನೆಕ್ಸ್ಟ್ ಫ್ರಂಟಲ್ಲೊಂದು. ನೆಕ್ಸ್ಟ್ ಇದನ್ನು ಈ ಜಾಗದಲ್ಲಿ ಸ್ಟೋರ್ ರೂಮ್ ಮಾಡ್ಕೊಬೋದು. ಸೈಜು 5 ft by 5 ft ಸಿಗುತ್ತೆ. ಇದು ಸ್ಮಾಲ್ ಪ್ಲಾಟ್ಫಾರಮ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ. ಸೈಜು 16 ft 9 in x 11 ft 3 in ಸಿಗುತ್ತೆ. ಇದು ದೊಡ್ಡದಾಗಿ ಡೈನಿಂಗ್ ಟೇಬಲ್ ಹಾಕ್ಕೊಬೋದು. ಇಲ್ಲಿ ಸೈಡಲ್ಲಿ ವಿಂಡೋ ಬರುತ್ತೆ. ನೆಕ್ಸ್ಟ್ ಈ ಜಾಗದಲ್ಲಿ ಪೂಜಾ ರೂಮ್ ಬರುತ್ತೆ. ಇದ್ರ ಸೈಜು 6 ft x 5 ft ಇದೆ. ಇದು ಡೋರ್ ಬರುತ್ತೆ. ನೆಕ್ಸ್ಟ್ ಈ ಜಾಗದಲ್ಲಿ ಕಾಮನ್ ಬಾತ್ ಬರುತ್ತೆ. ಸೈಜು 9 ft x 8 ft ಇದೆ. ಇಲ್ಲಿ ವೆಂಟಿಲೇಟರ್ ಬರುತ್ತೆ. ಈ ಜಾಗದನ್ನು ವಾಷಿಂಗ್ ಮಿಷಿನಾಗ ಪ್ರೊವೈಡ್ ಮಾಡ್ಕೊಬೋದು. ಈ ಜಾಗದಲ್ಲಿ ಸೈಜು 4 ft 5 in x 8 ft ಸಿಗುತ್ತೆ. ನೆಕ್ಸ್ಟ್ ಇದು ನೈಋತ್ಯ ಮೂಲೆಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೈಜು 17 ft x 15 ft ಸಿಗುತ್ತೆ. 17 ft ಹಾರಿಜಾಂಟಲ್, ವರ್ಟಿಕಲ್ 15 ft ಸಿಗುತ್ತೆ. ನೆಕ್ಸ್ಟ್ ಈ ಜಾಗದಲ್ಲಿ ವಾಟರ್ ಫೇರಿಯಾ ಮಾಡ್ಕೊಬೋದು. ಇದು ಡ್ರೆಸ್ಸಿಂಗ್ ಟೇಬಲ್ ಮತ್ತು ಸ್ಟಡಿ ಟೇಬಲ್ ಈ ಜಾಗದಲ್ಲಿ ಮಾಡ್ಕೊಬೋದು. ಈ ಬ್ಯಾಕ್ ಸೈಡ್ ಒಂದು ವಿಂಡೋ ಬರುತ್ತೆ. ನೆಕ್ಸ್ಟ್ ಈ ಸೈಡಲ್ಲಿ ದೊಡ್ಡದಾಗಿ ವಿಂಡೋ ಸಿಗುತ್ತೆ. ಇದು ಕಾಟು. ಈ ರೂಮಿಗೆ ಅಟ್ಯಾಚ್ ಬಾತ್ ಬರುತ್ತೆ. ಸೈಜು 9 ft 3 in x 9 ft ಸಿಗುತ್ತೆ. ಬ್ಯಾಕ್ ಸೈಡ್ ವೆಂಟಿಲೇಟರ್ ಬರುತ್ತೆ. ಈ ಜಾಗದಲ್ಲಿ ಡ್ರೆಸ್ಸಿಂಗ್ ಏರಿಯಾ ಮಾಡ್ಕೊಬೋದು. ಸೈಜು 9 ft 3 in x 5 ft 8 in ಸಿಗುತ್ತೆ. ಇದು ಡೂಪ್ಲೆಕ್ಸ್ ಹೌಸ್ ಪ್ಲಾನ್ ಬರುತ್ತೆ. ಇಲ್ಲಿ ಇನ್ಸೈಡ್ ಸ್ಟೇರ್ಕೇಸ್ ಇಲ್ಲಿ ಬರುತ್ತೆ. ಇದು ಅಪ್ ಮೇಲ್ಗಡೆ ಹೋಗ್ಲಿಕ್ಕೆ, ಫಸ್ಟ್ ಫ್ಲೋರಿಗೆ ಹೋಗ್ಲಿಕ್ಕೆ. ನೆಕ್ಸ್ಟ್ ಔಟ್ ಸೈಡು ಒಂದು ಸ್ಟೇರ್ಕೇಸ್ ಬರುತ್ತೆ. ಇದು ಔಟ್ ಸೈಡ್ ಸ್ಟೇರ್ಕೇಸ್ ಏರಿಯಾ. ಈ ಸೈಡಲ್ಲಿ 3 ft ಓಪನ್ ಸ್ಪೇಸ್. ನೆಕ್ಸ್ಟ್ ಬ್ಯಾಕ್ ಸೈಡು 2 ft ಕೊಟ್ಟಿರೋದು. ಈ ಸೈಡು 2 ft ಇದೆ ಓಪನ್ ಸ್ಪೇಸು.
ಇದು ಗ್ರೌಂಡ್ ಫ್ಲೋರಲ್ಲಿ ಈ ಥರ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಪ್ಲಾನ್ ಬರುತ್ತೆ, ಫಸ್ಟ್ ಫ್ಲೋರಲ್ಲಿ ಯಾವ ಥರ ಪ್ಲಾನ್ ಬರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಫಸ್ಟ್ ಫ್ಲೋರ್ ನೋಡೋಣ. ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್ ಬರುತ್ತೆ. ಇಲ್ಲಿ ಸ್ಟೇರ್ಕೇಸಿಂದ ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ಲಿವಿಂಗ್ ಏರಿಯಾ ಸಿಗುತ್ತೆ. ಸೈಜು 16 ft x 23 ft ಸಿಗುತ್ತೆ. ಈ ಜಾಗದಲ್ಲಿ ಟಿವಿನೂ ಟೀಲ್ ಮಾಡ್ಕೊಬೋದು. ಇದಕ್ಕೂ 2 ವಿಂಡೋ ಬರುತ್ತೆ, ಸೈಡಲ್ಲಿ ಮತ್ತು ಫ್ರಂಟಲ್ಲಿ 1 ವಿಂಡೋ ಬರುತ್ತೆ. ನೆಕ್ಸ್ಟ್ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ಸೈಜು 17 ft x 15 ft ಸಿಗುತ್ತೆ. ಈ ಜಾಗದಲ್ಲಿ ಸೇಮ್ ವಾಟರ್ಫ್ ಏರಿಯಾ, ಡ್ರೆಸ್ಸಿಂಗ್ ಟೇಬಲ್, ಸ್ಟಡಿ ಟೇಬಲ್ ಮಾಡ್ಕೊಬೋದು. ಈ ರೂಮಿಗೂ ಅಟ್ಯಾಚ್ ಬಾತ್ ಬರುತ್ತೆ. ಸೈಜು 10 ft x 9 ft ಇದೆ. ಇದು ಡ್ರೆಸ್ಸಿಂಗ್ ಏರಿಯಾ, 10 ft x 5 ft 8 in ಸಿಗುತ್ತೆ. ನೆಕ್ಸ್ಟ್ ಇದು ಇನ್ನೊಂದು ಬೆಡ್ರೂಮ್ ಬರುತ್ತೆ. ಸೈಜು 16 ft 9 in x 12 ft ಸಿಗುತ್ತೆ. ಎಲ್ಲ ರೂಮಿಗೂ ಅಟ್ಯಾಚ್ ಬಾತ್ ಬರುತ್ತೆ. ಇದ್ರ ಸೈಜು 9 ft x 8 ft ಕೊಟ್ಟಿರೋದು. ಇದು ವೆಂಟಿಲೇಟ್ರು. ಈ ಜಾಗ ಡ್ರೆಸ್ಸಿಂಗ್ ಏರಿಯಾ. ವಾಟರ್ಫ್ ಈ ಜಾಗದಲ್ಲಿ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ವಿಂಡೋ ಬರುತ್ತೆ ಈ ರೂಮಿಗೆ. ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಇದ್ರ ಸೈಜು 16 ft 9 in x 17 ft ಸಿಗುತ್ತೆ. ಈ ರೂಮ್ಗೆ ಅಟ್ಯಾಚ್ ಬಾತ್ ಬರುತ್ತೆ. ಸೈಜು 8 ft x 6 ft ಇದೆ. ಈ ಜಾಗದಲ್ಲಿ ವಾಟರ್ ಫೇರಿಯಾ ಮಾಡ್ಕೊಬೋದು. ಇಲ್ಲಿ ವಿಂಡೋ ಸೈಡಲ್ಲಿ ಬರುತ್ತೆ. ನೆಕ್ಸ್ಟ್ ಹಾಲಿಂದಲೇ ಬಾಲ್ಕನಿಗೆ ಎಂಟ್ರೆನ್ಸ್ ಇದೆ. ಸೈಜು 10 ft 9 in x 14 ft ಸಿಗುತ್ತೆ. ಈ ಜಾಗದಲ್ಲಿ ಬಾಲ್ಕನಿ ಏರಿಯಾ ಮಾಡ್ಕೊಬೋದು. ನೆಕ್ಸ್ಟ್ ಔಟ್ಸೈಡ್ ಸ್ಟೇರ್ಕೇಸಿಂದನೂ ಇಲ್ಲಿ ಒಂದು ಡೋರ್ ಕೊಟ್ಟಿರೋದು ಹಾಲಿಗೆ. ಇದು ಫಸ್ಟ್ ಫ್ಲೋರ್ ಪ್ಲಾನ್ ಈ ಥರ ಬರುತ್ತೆ. ಕನ್ಸ್ಟ್ರಕ್ಷನ್ ಏರಿಯಾ 35 ft x 55 ft ಸಿಗುತ್ತೆ. ಇದು 4 BHK ಹೌಸ್ ಪ್ಲಾನ್ ಈ ಥರ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.